ಬೆಂಗಳೂರು ದಕ್ಷಿಣದ ಎಂಪಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ? ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ? 5 ವರ್ಷ ಆಯ್ತು ನಾವು ಏರಿಯಾದಲ್ಲಿ ಇದ್ದೀವಿ. ಅವ್ರ ಮಕ್ಕನೇ ನೋಡಿ ಕೃಷ್ಣಪ್ಪ ಅವ್ರು ಮಾಡಿದಾರೆ ಇಲ್ಲ ಅಂತ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ತೇಜಸ್ವಿ ಅವ್ರ ಎಂಪಿ ಕೆಲಸ ಅವ್ರು ಮಾಡಿದ್ದಾರೆ. ಅನಂತಕುಮಾರ್ ಅವರು ಇದ್ರು, ತೇಜಸ್ವಿ ಸೂರ್ಯ ಬಂದರು. ಭದ್ರಕೋಟೆಯನ್ನ ಒಂದ್ಸರಿ ಆದ್ರೂ ವಿಚ್ಛೇದಿಸಬೇಕು ನಾವು ದೇಶ. ಫಸ್ಟ್ ರೇಷನ್ ಕಾರ್ಡ್ ಅಂತ ಬಂದಿತ್ತು ಕಾಂಗ್ರೆಸ್ ಗೌರ್ಮೆಂಟ್. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, ಈಗ ನಾವು ಕೊಡ್ತಾ ಇದೀವಿ ಅಂತ ಕ್ರೆಡಿಟ್ ತಗೊಂತ ಇದ್ದಾರೆ. ಮುಂದಿನ ಪ್ರಧಾನಿ ಕಾಂಗ್ರೆಸ್ ಇಂದ ಆದ್ರೆ ಒಳ್ಳೆದು, ನರೇಂದ್ರ ಮೋದಿ ಅವರು. ಸಾಕು, 54 ಕೋಟಿ ಲಕ್ಷ ಸಾಲ ಇದ್ದಿತ್ತು, ಇವತ್ ನೂರ 135 ಕೋಟಿ ಸಾಲ ಇದೆ. ಸಾಲದಲ್ಲಿ ಸತೋಗ್ಬಿಡಣ ಅನ್ನೋ ಉದ್ದೇಶ ಬೇಡ. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು ಪ್ರಧಾನಮಂತ್ರಿ? ಬೇಕಲ್ಲ, ಅದಕ್ಕೆಲ್ಲ ಕೆಪಾಸಿಟಿ ಬೇಕಲ್ಲ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಎಂಪಿ ಯಾರಾಗಬೇಕು? ಈಗ ಬಿಜೆಪಿಯಿಂದ ನೋಡೋದಾದ್ರೆ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳ್ಬರ್ತಾ ಇದೆ. ಕಾಂಗ್ರೆಸ್ ಇಂದ ಕೇಳೋದಾದ್ರೆ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಸೌಮ್ಯ ರೆಡ್ಡಿ ಅವರಿದ್ದಾರೆ, ಹಾಗೆ ನಿಕೇಶ್ ರಾಜ್ ಮೌರ್ಯ ಅವರಿದ್ದಾರೆ. ಸೊ ನಿಮ್ಗೆ ಯಾರು ಕಾಂಗ್ರೆಸ್ ಇಂದ ಯಾರು ಕೊಟ್ಟರು ಕಾಂಗ್ರೆಸ್ ಫೇವರ್ ಆಗಿ ಈ ಏರಿಯಾದಲ್ಲಿ ನಡೀತಾ ಇದೆ? ಆಲ್ರೆಡಿ ಕೃಷ್ಣಪ್ಪನವ್ರು ಕಾಂಗ್ರೆಸ್ ಅವರಲ್ಲಿ, ಪ್ರಿಯಾ ಕೃಷ್ಣ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ. ಅದರಲ್ಲಿ 4 ಕ್ಷೇತ್ರಗಳಿಂದ ಕಾಂಗ್ರೆಸ್ ಇದೆ, ಇನ್ನು 3 ಕ್ಷೇತ್ರ ಬಿ ಜೆ ಪಿ ಇದೆ. ಆದ್ರಿಂದ ಕಾಂಗ್ರೆಸ್ ಫೇವರ್ ಆಗೇ ಇದೆ ಈ ಏರಿಯಾ. ಈಗ ಹಾಲಿ ಇಲ್ಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ? ನೋಡಿಲ್ವಲ್ಲ ಮೇಡಮ್, ನಾವು 5 ವರ್ಷ ಆಯ್ತು ನಾವು ಈ ಏರಿಯಾದಲ್ಲಿ ಇದ್ದೀವಿ, ಅವ್ರ ಮಕ್ಕನೇ ನೋಡಿಲ್ಲ. ಯಾವುದೇ ಕಾರ್ಯಕ್ರಮ ಯಾವುದೇ ಸಂದರ್ಭಗಳಲ್ಲಿ ಅವ್ರು ಕಂಡಿಲ್ಲ, ಅವ್ರ ಮಕ್ಕನೇ ನಾವು ನೋಡಿಲ್ಲ. ಎಲೆಕ್ಷನ್ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನೋಡಿತ್ತು, ಇದುವರೆಗೂ ನೋಡಿಲ್ಲ. ಈ ಸಲ ನೋಡ್ತೀವಿ, ಈ ಸಲ ಬರ್ತಾರಲ್ಲ ಅವಾಗ ನೋಡ್ತೀವಿ. ಈ ಕ್ಷೇತ್ರದಲ್ಲಿ ಯಾವೆಲ್ಲ ಸೌಲಭ್ಯ ಬೇಕು ಅಥವಾ ಯಾವೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು? ಮೇಡಮ್, ಇಲ್ಲಿ ಈ ಕ್ಷೇತ್ರದಲ್ಲಿ ಒಳ್ಳೆ ಹಾಸ್ಟೆಲ್ ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಒಳ್ಳೆ ಹಾಸ್ಟೆಲ್ ಇಲ್ಲ, ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಇರೋದೆಲ್ಲ ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ. ಈ ಕ್ಷೇತ್ರದಲ್ಲಿ ಈ ರೀತಿ ಅನುದಾನಗಳು ತಂದಿದ್ರೆ ಈ ಕ್ಷೇತ್ರ ಇನ್ನೂ ಮುಂದುವರಿಬೋದಾಗಿತ್ತು. 2 ಕ್ಷೇತ್ರದಲ್ಲೂ ಯಾವುದೇ ಹಾಸ್ಟೆಲ್ ಇಲ್ಲ, ಯಾವುದೇ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಯಾವುದೇ ಒಳ್ಳೆ ಕಾಲೇಜ್ ಇಲ್ಲ. ಸೋಮಣ್ಣವ್ರು ಮಾತ್ರ ಇಲ್ಲೊಂದು ಕಾಲೇಜ್ ಕಟ್ಟಿದ್ರು, ಈಗ ಇಲ್ಲ, ಅದು ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಹಾಗಾದ್ರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ವಿಜಯನಗರದಲ್ಲಿ MLA ಬಂದ್ಬಿಟ್ಟು ಕಾಂಗ್ರೆಸ್ ಅವರು ಇದ್ದಾರೆ, ಕೃಷ್ಣಪ್ಪ ಅವರು MLA ಇದ್ದಾರೆ, MP ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಇವರಿಬ್ರು ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿದ್ಯಾ? ಯಾರು ಒಂದ್ ದಿವಸನೂ ಒಂದ್ ವೇದಿಕೆ ಮೇಲೆ ನಾವು ನೋಡಿಲ್ಲ ಒಂದ್ ದಿವಸನೂ. ಓ, ನಮ್ಮ MLA ಪಕ್ಷ ಭೇದ ಮರತಿ, ಒಂದ್ ದಿವಸನೂ ಬಂದು ಕೃಷ್ಣಪ್ಪ ಅವರು ತೇಜಸ್ವಿ ಸೂರ್ಯ ಅವರು ಒಂದು ವೇದಿಕೆ ಮೇಲೂ ಎದ್ದು ನಾವು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ, ಈ ಅನುದಾನ ಇಷ್ಟು, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಇಷ್ಟು ತಂದಿದ್ದೀವಿ, ಸ್ಟೇಟ್ ಗೌರ್ಮೆಂಟ್ ಅನುದಾನ ಇಷ್ಟು ತಂದಿದ್ದೀವಿ ಅಂತ ಒಂದು ದಿವಸ ಆದ್ರೂ ನಾವು ನೋಡಿಲ್ಲ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಎವ್ರಿ ಟೈಮ್ ಹೇಳ್ತಾರೆ ಬೆಂಗಳೂರು ಏನು ಸೌತ್ ಇದೆ ಅಲ್ಲ, ಅದು BJP ಭದ್ರಕೋಟೆ ಅಂತ ಹೇಳಿ. ಸೊ ಆ ಒಂದು ಭದ್ರಕೋಟೆಯನ್ನ ಭೇದಿಸುತ್ತಾ ಈ ಸಲ ಕಾಂಗ್ರೆಸ್ ಪ್ರಯತ್ನ ಪಡ್ತೀವಿ? ಪ್ರಯತ್ನ ಅಂತೂ ಪಡ್ತಾರೆ ಮೇಡಮ್, ಆಲ್ರೆಡಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಜನ, ಬೇಸತ್ತು ಬಿಟ್ಟಿದ್ದಾರೆ, ಪ್ರಯತ್ನ ಅಂತೂ ಪಟ್ಟೇ ಪಡ್ತಾರೆ. ಸೊ ಬೆಂಗಳೂರು ಸೌತ್ ಅಲ್ಲಿ BJPನ ಅಥವಾ ಕಾಂಗ್ರೆಸ್ ಯಾರ MP ಆಗ್ಬೇಕು ಅಂತಂದ್ರೆ ಯಾರ ಮಾತು ಬರುತ್ತೆ ಫಸ್ಟ್? ಲೆಕ್ಕ ನನ್ನ ವೈಯಕ್ತಿಕ ಅಭಿಪ್ರಾಯ, ಕಾಂಗ್ರೆಸ್ ಆಗ್ಬೇಕು. ಸಾಕಷ್ಟು ಅನಂತಕುಮಾರ್ ಅವರು ಇದ್ರು, ತೇಜಸ್ವಿ ಸೂರ್ಯ ಬಂದರು, ಭದ್ರಕೋಟೆ ಅನ್ನೋದನ್ನ ಒಂದ್ಸರಿ ಆದ್ರೂ ಛೇದಿಸ್ಬೇಕು ಅನ್ನೋ ಉದ್ದೇಶ. ಸರ್ ಇವಾಗ ಮಾರ್ಕ್ಸ್ ಕೊಡ್ಬೇಕು ಅಂತಂದ್ರೆ, ಈಗ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಸೊ ಅವರ ಆಡಳಿತವನ್ನ ನೀವು ನೋಡಿದ್ದೀರಾ, ಸೊ ಅವ್ರಿಗೆ ಮಾರ್ಕ್ಸ್ ಕೊಡ್ಬೇಕು ಅಂದ್ರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನೋ 20-30-25 ಕೊಡ್ಬೋದು ಅಷ್ಟೇ. 25. ಓಕೆ ಸರ್, ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು, ಮುಂದಿನ ಪ್ರಧಾನಿ ಯಾರಾಗ್ಬೇಕು? ಈಗ ನನ್ನ ಲೆಕ್ಕ ನಿಮ್ಮ ಮಾಧ್ಯಮದವ್ರು ನೋಡೋ ಪ್ರಕಾರ ಮೋದಿ 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 ಅಂತ ಆಗೋಗಿದೆ. ನಿಮ್ಗೆ ಯಾರಾಗ್ಬೇಕು? ನಮ್ಗೆ ಕಾಂಗ್ರೆಸ್ ಇಂದ ಆದ್ರೆ ಒಳ್ಳೇದು. ಕಾಂಗ್ರೆಸ್ ಇಂದ ಯಾರಾದ್ರೂ ಸೀನಿಯರ್ ಲೀಡರ್, ಆಲ್ಮೋಸ್ಟ್ ಎಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲ ಅವತ್ತಿಂದ 7 ವರ್ಷ MLA ಆಗಿದ್ದಾರೆ, 1-2 ವರ್ಷ MP ಆಗಿದ್ದಾರೆ, ಎಲ್ಲ ಅನುಭವಸ್ಥರಿದ್ದಾರೆ, ಅವ್ರಿಗೂ ಒಂದು ಚಾನ್ಸ್ ಕೊಡಿ ಅನ್ನೋ ಉದ್ದೇಶ ನಮ್ದು. ಸರ್ ಈಗ ಕಾಂಗ್ರೆಸ್ ಅವರು 70 ವರ್ಷ ಅಧಿಕಾರವನ್ನ ಸ್ಥಾಪನೆ ಮಾಡಿದ್ರು, ಸೊ ಆ ಅಧಿಕಾರ ಅವಧಿಯಲ್ಲಿ ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದ ಪಾಯಿಂಟ್ಸ್ ಯಾವ್ದು? ಹಾಗಾದ್ರೆ ಈಗ ಎಷ್ಟು ಅಣೆಕಟ್ಟು ಕಟ್ಟಿದ್ದಾರೆ BJP ಅವರು, ಎಷ್ಟು ಅಣೆಕಟ್ಟು ಕಟ್ಟಿದ್ದಾರೆ BJP ಅವರು, ಎಷ್ಟು ಯೂನಿವರ್ಸಿಟಿ ಕಟ್ಟಿದ್ದಾರೆ
ಬಿ ಜೆ ಪಿಯರು ಎಷ್ಟು ಸ್ಕೂಲ್ಗಳು ಇದು ಮಾಡಿದ್ದಾರೆ, ಬಿ ಜೆ ಪಿಯರು ಎಷ್ಟು ಹೈವೇ ಮಾಡಿದ್ದಾರೆ ಗೊತ್ತಾಯ್ತರ, ಎಷ್ಟು ಬಡ ಮಕ್ಕಳಿಗೆ ಊಟ ಹಾಕಿದ್ದಾರೆ. ಇಂದಿರಾ ಇಂದಿರಾ ಫಸ್ಟ್ ರೇಷನ್ ಕಾರ್ಡ್ ಅಂತ ಬಂದಿತ್ತೆ ಕಾಂಗ್ರೆಸ್ ಗೌರ್ಮೆಂಟಿಂದ. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ 5 ಕೆಜಿ ಅಕ್ಕಿ ಕೊಡ್ತಾಯಿದ್ರು, ಈಗ ನಾವು ಕೊಡ್ತಾಯಿದ್ದೀವಿ ಅಂತ ಕ್ರೆಡಿಟ್ ತಗೊಂತಾಯಿದ್ದಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ನಾವು ಕೊಡ್ತಾಯಿದ್ದೀವಿ ಅಂತ ಕ್ರೆಡಿಟ್ ತಗೊಂತಾಯಿದ್ದಾರೆ. ಸೊ ಮೋದಿ ಅವರು ಯಾಕೆ ಆಗಬಾರ್ದು ಅಂತ ಅನಿಸುತ್ತೆ ನಿಮಗೆ? ಮೇಡಮ್ ಆಗಿದ್ದಾರೆ ಅಲ್ಲ, ಸಾಕು ಸಾಕು. 54 ಕೋಟಿ ಲಕ್ಷ ಸಾಲ ಇದ್ದಿತ್ತು, ಇವತ್ತು 135 ಕೋಟಿ ಸಾಲ ಇದೆ, ಸಾಕು. ಇನ್ನೂ ಸಾಲಗಾರನಾಗ ಇಂಡಿಯಾದಲ್ಲಿ ಇನ್ನೂ ಸಾಲಗಾರನಾಗ ಮಟ್ಟ ಬೇಡ, ಸಾಕು. ಇಲ್ಲಿಗೆ ಸಾಲದಲ್ಲೇ ಸತ್ತೋಗ್ಬಿಡೋಣ ಅನ್ನೋ ಉದ್ದೇಶ ಬೇಡ, ಸದ್ಯಕ್ಕೆ ಸಾಕು ಅನ್ನೋ ಉದ್ದೇಶ ನಮ್ಮದು. ಸೊ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಮಾಡೋಕ್ಕಾಗಲ್ಲ ಮೇಡಮ್, ಏನು ಮಾಡೋಕ್ಕಾಗಲ್ಲ. ರಾಜಕೀಯದಲ್ಲಿ ಅವರು ಅವತ್ತಿಂದನೂ ರಾಜಕಾರಣ ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗ ಅವರು ಏನೋ ಒಂದು ನೆಲೆ ಸಿಗಬೇಕು, ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೇಕು. ಅವರು ಅದೇ ಅವತ್ತಿಂದನೂ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಇವ್ರನ್ನೆಲ್ಲ ಫೈಟ್ ಮಾಡೋಕ್ಕಾಗಲ್ಲ, ಇ ಡಿ ಸಿ ಬಿ ಐ ಅವ್ರನ್ನೆಲ್ಲ ಅವ್ರ ಮುಂದೆ ಫೈಟ್ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೇಕು, ಅವಶ್ಯಕತೆ ಇದೆ. ಓಕೆ, ಈಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ 2 ಗ್ಯಾರಂಟಿಗಳ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅನಿಸಿದ್ಯಾ? ಖಂಡಿತ ಮೇಡಮ್. ಎಷ್ಟೋ ಬಡ ಮಕ್ಕಳು, ಎಷ್ಟೋ ಬಡ ಮಕ್ಕಳು ಹಾಲು ಕುಡಿತಾ ಇದ್ದಾರೆ, ಎಷ್ಟೋ ಬಡ ಮಕ್ಕಳು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ, ಎಷ್ಟೋ ಬಡ ಮಕ್ಕಳು ವಿದ್ಯಾವಂತರ ಆಗ್ತಾ ಇದ್ದಾರೆ, ಎಷ್ಟೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಅದರಲ್ಲೂ ದಲಿತರನ್ನು ಕಡೆಗಣಿಸ್ಬಿಟ್ಟಿದ್ದಾರೆ. ಯಾವ ದಲಿತರು ಯಾವ ಎದ್ದೊಳ್ಬಾರ್ದು, ಏನಿದ್ರು ಮೇಲ್ ಪಂಗಡದವ್ರು ಮಾತ್ರ ಎದ್ದೊಳ್ಬೇಕು, ದಲಿತರು ಯಾರು ಎದ್ದೊಳ್ಬಾರ್ದು ಅನ್ನೋ ಉದ್ದೇಶ ಅವ್ರದ್ದಿದೆ. ಸರ್, ಆ ಒಂದು ಗ್ಯಾರಂಟಿಗಳೆಲ್ಲ ಬಂದು ನಿಮ್ಮ ಹತ್ರ ತಲುಪ್ತಾ ಇದೆಯಾ? ಖಂಡಿತ ಮೇಡಮ್, ಖಂಡಿತ. ನಮ್ಮ ನಾವೇನು ಅಷ್ಟೊಂದು ಫಲಾನುಭವಿಗಳೆಲ್ಲ, ನಮ್ಮ ಸುತ್ತಮುತ್ತ ಜನಗಳೆಲ್ಲ ಫಲಾನುಭವಿಗಳು ಆಗಿದ್ದಾರೆ, ಅವ್ರನ್ನೆಲ್ಲ ತಗೊಂತಾ ಇದ್ದಾರೆ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ INDIAಯಲ್ಲಿ ಇರುವಂತಹ ಒಕ್ಕೂಟದಲ್ಲಿರುವಂತಹ ಒಂದಿಷ್ಟು ನಾಯಕರಾಗಿರ್ಬೋದು, ಪ್ರಬಲ ನಾಯಕರಾಗಿರ್ಬೋದು, ಬಿ ಜೆ ಪಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಇದರಿಂದ ಏನಾದರೂ ಕಾಂಗ್ರೆಸ್ ಪಕ್ಷ ಬಲ ಕಳೆದುಕೊಳ್ತಾ ಇದೆಯಾ? ಮೇಡಮ್, ಕರೆಕ್ಟಾಗಿ ಎದುರಲಿಲ್ಲ ಅಂದವಂಥ ಒಂದು ಮನುಷ್ಯ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರೇ. ತಮ್ಮ ಪಕ್ಷನ ಬಟ್ಟಿ ಗಡಿಬೇಕು, ನನ್ನ ಪಕ್ಷದಲ್ಲೇ ನಾನು ಬೆಳಿಬೇಕು ಅನ್ನೋ ಉದ್ದೇಶ ಬೆಳೆಸ್ಕೊಂಡಿತ್ತು ಡಿ ಕೆ ಶಿವಕುಮಾರ್ ಒಬ್ಬರೇ. ಆದ್ದರಿಂದ ಈಗ ಇ ಡಿ ಅವ್ರದ್ದೆಲ್ಲ ಅವ್ರದ್ದು ಇದೆಯಲ್ಲ ಅವ್ರದ್ದೆಲ್ಲ ಸೇಫ್ಗೋಸ್ಕರ ಅವರು ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ. ಓಕೆ ಸರ್, 28 ಕ್ಷೇತ್ರ ಇದೆ. ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಪಡಿಬಹುದು ಅಥವಾ ಕಾಂಗ್ರೆಸ್ ಎಷ್ಟು ಸೀಟನ್ನು ಗೆಲ್ಲಬಹುದು? ಒಂದು 20 ಕ್ಷೇತ್ರ ಬಿ ಜೆ ಪಿ ಬಿ ಜೆ ಪಿ ಬರಲ್ಲ, 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರ್ಬೋದು. ಅದು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಯಿಂದ ಒಂದು 6-7 ಕ್ಷೇತ್ರ ಬಿ ಜೆ ಪಿ ಬರ್ಬೋದು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಬೆಂಗಳೂರು ದಕ್ಷಿಣದ ಎಂ ಪಿ ಯಾರಾದರೆ ಉತ್ತಮ ಅಂತ ಅನ್ಸುತ್ತೆ? ನಮ್ಮ ಇವಾಗ ಪ್ರೆಸೆಂಟ್ ಯಾರು ಇದ್ದಾರೆ ಅವರೇ, ತೇಜಸ್ವಿ ಸೂರ್ಯ. ಸರ್ ಯಾಕೆ ಸರ್ ತೇಜಸ್ವಿ ಸೂರ್ಯ ಅವರು? ಒಳ್ಳೆಯ ಹ್ಯಾಂಡು ಮತ್ತು ಕ್ಲೀನ್ ಹ್ಯಾಂಡು, ಅವರು ಒಳ್ಳೆ ಕೆಲಸಕಾರರು, ಕೆಲಸಕಾರರಿಗಿನ್ನ ಹ್ಯಾಂಡ್ ಚೆನ್ನಾಗಿದೆ. ಅವರು ಮಾಡಿರುವಂತಹ ಯಾವೆಲ್ಲ ಅಭಿವೃದ್ಧಿಗಳು ನಿಮ್ಗೆ ಅದೊಂದು ಅಷ್ಟು ಇಷ್ಟ ಆಗಿದೆ? ಅವ್ರು ಮಾಡಿರೋದೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ, ಕರಪ್ಷನ್ ಇಲ್ಲ, ಚೆನ್ನಾಗಿದೆ ದೇಶ. ಮೋದಿಗೆ ಜೈ ಸರ್, ಮೋದಿನೇ 99% ಬರೋದು ಅವರೇ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಬಿ ಜೆ ಪಿಯ ಭದ್ರಕೋಟೆ ಅಂತಾನೆ ಹೇಳ್ತಾರೆ. ಈಗ ಈ ಒಂದು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರು ಆ ಭದ್ರಕೋಟೆಯನ್ನ ಛಿದ್ರ ಛಿದ್ರ ಮಾಡ್ತಾರೆ ಅಂತ ನಿಮಗೆ ಮಾಡೋಕ್ಕಾಗಲ್ಲ? ಯಾವ ಚಿತ್ರನೂ ಮಾಡೋಕ್ಕಾಗಲ್ಲ, ಮೋದಿಯವ್ರ ಮುಂದೆ ಯಾವ ಚಿತ್ರನೂ ಮಾಡೋಕ್ಕಾಗಲ್ಲ. ತೇಜಸ್ವಿ ಸೂರ್ಯನೇ ಬರೋದು ಕಾಂಗ್ರೆಸ್ನಿಂದ. ನಿಖಿತ್ ರಾಜ್ ಅವರು ಆಕಾಂಕ್ಷಿಯಾಗಿದ್ದಾರೆ, ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಹಾಗೆ ಸೌಮ್ಯಾರೆಡ್ಡಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಸೊ ಯಾರೇ ನಿಂತರು ಕೂಡ ತೇಜಸ್ವಿ ಸೂರ್ಯ ಅವರ ಎದುರು ಸೂರ್ಯನೇ ಬರೋದು, 99% ಬರೋದು ಅವರೇ. ಅವರೇ ಬರಬೇಕು ಮತ್ತೆ ಅವರೇ ಬರೋದು. ಇಲ್ಲಿನ MLA ಅವರು ಕೃಷ್ಣಪ್ಪ ಅವರು. ಸೊ ಕೃಷ್ಣಪ್ಪ ಅವರು ಬಂದ್ಬಿಟ್ಟು ಕಾಂಗ್ರೆಸ್ ಅವರು. ಸೊ ತೇಜಸ್ವಿ ಸೂರ್ಯ ಹಾಗೆ ಕೃಷ್ಣಪ್ಪ ಅವರ ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಮಾಡಿ ಕೃಷ್ಣಪ್ಪ ಅವ್ರು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ತೇಜಸ್ವಿ ಅವ್ರ MP ಕೆಲಸ ಅವ್ರು ಮಾಡಿದ್ದಾರೆ ಅಷ್ಟೇ. ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ. ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ, MP ಮಾಡೋ ಕೆಲಸ MP ಮಾಡ್ತಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ
ಪ್ರಧಾನಿ ಯಾರಾಗಬೇಕು ಸರ್? ನಮಗೆ ಮೋದಿನೇ, ನರೇಂದ್ರ ಮೋದಿ ಅವರೇ ಆಗಬೇಕು. ಯಾಕೆ ಸರ್? ಅವರು ಕೇಪಬಲ್ ಆ್ಯಂಡು ಮತ್ತು ಕರಪ್ಷನ್ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾರೆ, ಅವ್ರಿಗೇನು ರೆಸ್ಟೇ ಇಲ್ಲ, ಮಾಡ್ತಾ ಇದ್ದಾರೆ ಕೆಲಸ, ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ, ಅಭಿವೃದ್ಧಿ ಕೆಲಸನೂ ಎಲ್ಲ ಕಡೆ ಆಗಿದೆ. ಕರಪ್ಷನ್ ಒಂದಿಲ್ಲ ಈಗ ಸದ್ಯಕ್ಕೆ, ಅದೊಂದು ಚೆನ್ನಾಗಿದೆ ದೇಶದಲ್ಲಿ, ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು ಪ್ರಧಾನಮಂತ್ರಿ? ಅದು ಬೇಕಲ್ಲ, ಅದಕ್ಕೆಲ್ಲ ಕೆಪಾಸಿಟಿ ಬೇಕಲ್ಲ, ಅದಕ್ಕೆಲ್ಲ ಕೆಪಾಸಿಟಿ ಬೇಕು, ಅದಕ್ಕೆಲ್ಲ ತಲೆ ಬೇಕು. ಸುಮ್ಮನೆ ನಾನು ಆಗ್ಬಿಡ್ತೀನಿ ಅಂದ್ರೆ ಆಗಬೇಕಲ್ಲ, ಜನ ಗೆಲ್ಲಿಸ್ಬೇಕಲ್ಲ, ಜನ ಗೆಲ್ಲಿಸ್ಬಿಟ್ರೆ ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಈ ಬಗ್ಗೆ ಕೊಟ್ಬಿಟ್ಟು ಎಲ್ಲರಿಗೂ ಇವಾಗ ಸುಮ್ಮನೆ ಮನೇಲಿ ಎಲ್ಲರನ್ನು ಸೋಂಬೇರಿಗಳು ಮಾಡಿ ಕುಂಡಿಸಿದ್ದಾರೆ ಅಷ್ಟೇ, ಅದರಿಂದ ಏನು ಯಾರಿಗೂ ಉಪಯೋಗ ಇಲ್ಲ. ಈ ಬೋಗಸ್ ಗ್ಯಾರಂಟಿಗಳು ಬೇಕಾಗಿರಲಿಲ್ಲ ಅಂತನಾ? ಬೇಕಾಗಿಲ್ಲ, ಯಾರಿಗೂ ಬೇಕಲ್ಲ. ಅವ್ರವ್ರು ದುಡ್ಕೊಂಡು ಕೂಲಿ ಮಾಡೋರು ತಿಂದೇ ತಿಂತಾರೆ, ನೀವು ಕೊಟ್ಟರು ತಿಂತಾರೆ, ಕೊಡದೇ ಇರೋ ತಿಂತಾರೆ. ಅವರು ಯಾರು ಇನ್ನೊಬ್ಬರು ನಂಬ್ಕೊಂಡು ಯಾರು ಜೀವನ ಮಾಡಲ್ಲ, ಅವ್ರು ಕೂಲಿ ಮಾಡ್ತಾರೆ ತಿಂತಾರೆ. 20 ರೂಪಾಯಿ ದುಡಿಯೋದಕ್ಕೆ 10 ರೂಪಾಯಿ ದುಡಿದ್ರು ತಿಂದೇ ತಿಂತಾರೆ ಜೀವನ. ಅವತ್ತಿಂದ ದುಡ್ಡು ತಿಂದಳವ, ಇವಾಗೇನು ಸುಮ್ಮನೆ ಕುಂತ್ಕೊಂಡು ತಿಂತಾವ್ರ ಮನೇಲಿ ಏನಿಲ್ಲ, ಯಾರಿಗೂ ಬಂದಿಲ್ಲ, ಅರ್ಧ ಜನಕ್ಕೆ ಬಂದಿಲ್ಲ, ಅರ್ಧ ಜನಕ್ಕೆ ಬಂದಿಲ್ಲ ಅಷ್ಟೇ. ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಆಗಿದೆ ಈಗ ಒಳ್ಳೇದಾಗಿದೆ, ಮೈತ್ರಿ ಆಗಬೇಕು ಆಗಿತ್ತು, ಆಗಬೇಕಾಗಿತ್ತು. ಇವಾಗ ಮೊದಲೇ ಹೋಗಿದ್ರೆ ಎಮ್ ಎಲ್ ಎ ಒಳಗೆ ಅವರೇ ಬಂದಿರೋರು. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ, ಬಿಜೆಪಿಯವರು 28 ಕ್ಷೇತ್ರಗಳಲ್ಲಿ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಎಷ್ಟು ಕ್ಷೇತ್ರ ಗೆಲ್ಬಹುದು? ಸೀಟ್ ಗೆಲ್ತಾರೆ 20, ಕಾಂಗ್ರೆಸ್ ಬರಲ್ಲ, ಅದರೊಳಗೆ ಜೆ ಡಿ ಎಸ್ ಬರುತ್ತೆ. ಬಿಜೆಪಿ ಜೆ ಡಿ ಎಸ್ ಮೈತ್ರಿಲಿ 25? ಓಕೆ ಸರ್.